ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಜನವರಿ 26, 27, 28 ಕೂಡಲ ಸಂಗಮದಲ್ಲಿ ನಡೆಯುವ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ ಒಂದು ವಚನ ಧ್ಯಾನ ಮಹಾಸಂಗಮ. ಜನವರಿ 27 ಬಳ್ಳಾರಿಯಲ್ಲಿ ನಡೆಯುವ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ. ಬಳ್ಳಾರಿ ಜಿಲ್ಲೆ ಶ್ರೀರಾಮ ರಂಗಾಪುರಂ ಗ್ರಾಮದಲ್ಲಿ ನಡೆದ ಶ್ರೀರಾಮ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವಾರ್ಷಿಕೋತ್ಸವ ಸಮಾರಂಭ. ಜನವರಿ 22 ಗಂಗಾವತಿಯಲ್ಲಿ ಉದ್ಘಾಟನೆಯಾಗಲಿರುವ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ. ಬೆಂಗಳೂರಿನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ನಡೆದ ಧ್ಯಾನ ಸಂಕ್ರಾಂತಿ ಕಾರ್ಯಕ್ರಮ. ಬೆಂಗಳೂರಿನ ಉಳ್ಳಾಲ ಗ್ರಾಮದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಜನವರಿ 21 ಬೈಲಹೊಂಗಲದಲ್ಲಿ ನಡೆಯುವ ಶ್ರೀ ಸರ್ವಜ್ಞೇಶ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವಾರ್ಷಿಕೋತ್ಸವ ಸಮಾರಂಭ. ಜನವರಿ 25 ಗೋಕಾಕ್ ಜಿಲ್ಲೆ ಕಲ್ಲೋಳಿ ಗ್ರಾಮದಲ್ಲಿ ನಡೆಯುವ ಹುಣ್ಣಿಮೆ ಧ್ಯಾನ. ತುಮಕೂರಿನಲ್ಲಿ ನಿರ್ಮಾಣವಾಗುತ್ತಿರುವ ಭೈರವಿ ಪಿರಮಿಡ್ ಧ್ಯಾನ ಕೇಂದ್ರ. ಭದ್ರಾವತಿಯ ಅನನ್ಯ ಶಾಲಾ ಮಕ್ಕಳಿಗೆ ನೀಡಿದ ಉಚಿತ ಧ್ಯಾನ ಶಿಕ್ಷಣ ತರಗತಿ. ಈಗ ವಿವರಗಳ ಕಡೆಗೆ. ಜನವರಿ 26, 27, 28 ಕೂಡಲ ಸಂಗಮದಲ್ಲಿ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ ಒಂದು ವಚನ ಧ್ಯಾನ ಮಹಾಸಂಗಮ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಪತ್ರಿಯವರ ದಿವ್ಯ ಆಶೀರ್ವಾದದೊಂದಿಗೆ ಸಮಸ್ತ ಧ್ಯಾನ ಬಂಧುಗಳ ಸಹಕಾರದಿಂದ ವಿಶ್ವಗುರು ಎಂದು ಖ್ಯಾತಿ ಪಡೆದಿರುವ ಶ್ರೀ ಬಸವಣ್ಣನವರು ಐಕ್ಯವಾದ ಸ್ಥಳ ಕೂಡಲ ಸಂಗಮದ ಅನುಭವ ಮಂಟಪದಲ್ಲಿ ಜನವರಿ 26-28 ಈ ಧ್ಯಾನ ಯಜ್ಞ ನಡೆಯಲಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತಿತರ ರಾಜ್ಯಗಳಿಂದ ಸಾವಿರಾರು ಧ್ಯಾನಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿದಿನ 3 ಪ್ರಾತಃಕಾಲ ಅಖಂಡ ಸಾಮೂಹಿಕ ನಾದಧ್ಯಾನ, ಪತ್ರಿಜಿ, ಪಿರಮಿಡ್ ಮಾಸ್ಟರ್ಗಳು ಮತ್ತು ಯೋಗಿಗಳ ಸಂದೇಶಗಳು, ಧ್ಯಾನಾನುಭವಗಳ ಹಂಚಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರಿಗೂ ಉಚಿತ ಊಟ, ಉಚಿತ ವಸತಿ ಮತ್ತು ಪಾವತಿಯ ವಸತಿ ಸೌಲಭ್ಯವನ್ನು ಒದಗಿಸಲಾಗಿದೆ. ಜನವರಿ ತಿಂಗಳಲ್ಲಿ ಚಳಿ ಇರುವುದರಿಂದ ಉಚಿತ ವಸತಿಯನ್ನು ಆಯ್ಕೆ ಮಾಡಿಕೊಳ್ಳುವವರು ತಮ್ಮ ಬೆಡ್ಶೀಟ್ಗಳನ್ನು ತರಬೇಕಾಗಿ ವಿನಂತಿ. ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುತ್ತಿರುವ ಮೊಟ್ಟ ಮೊದಲನೆಯ ಈ ಧ್ಯಾನ ಯಜ್ಞಕ್ಕೆ ಪ್ರತಿಯೊಬ್ಬರೂ ಸಹಕರಿಸಲು ವಿನಂತಿಸಲಾಗಿದೆ. ಬಳ್ಳಾರಿ ಮತ್ತು ಇತರ ಪಿರಮಿಡ್ ಮಾಸ್ಟರ್ಗಳ ಸಹಕಾರದಿಂದ ಅಮ್ಮ ಶಕ್ತಿ ಪಿರಮಿಡ್ನ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಜನವರಿ 27 ಬಳ್ಳಾರಿಯಲ್ಲಿ ಆಯೋಜಿಸಲಾಗಿದೆ. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದಲ್ಲಿ ನೆಲೆಸಿರುವ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪ್ರತಿನಿತ್ಯ ಧ್ಯಾನ, ಸತ್ಸಂಗ ಮತ್ತು ಅನ್ನದಾನ ಕಾರ್ಯಕ್ರಮಗಳು ನಡೆಯುತ್ತಿವೆ. ಜನವರಿ 27 ಬೆಳಗ್ಗೆ 5-7 ಸಾಮೂಹಿಕ ಸಂಗೀತ ನಾದ ಧ್ಯಾನ, ಬೆಳಗ್ಗೆ 9 ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಚಕ್ರವರ್ತಿ ಡಾಕ್ಟರ್ ನ್ಯೂಟನ್ ಮತ್ತು ಶ್ರೀಮತಿ ಲಕ್ಷ್ಮೀ ನ್ಯೂಟನ್ ದಂಪತಿಗಳು ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಅಮ್ಮ ಶಕ್ತಿ ಮೂರ್ತಿಯನ್ನು ಉದ್ಘಾಟಿಸಿ ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಶಿವರಾಮಪ್ಪ, ತುಮಕೂರಿನ ಭೈರವಿ ಪಿರಮಿಡ್ ಸಂಸ್ಥಾಪಕರಾದ ಶ್ರೀಮತಿ ಭಾರತಿ ಶ್ರೀನಿವಾಸ್, ತುಮಕೂರಿನ ಅಬಕಾರಿ ಇಲಾಖಾ ಅಧಿಕಾರಿಗಳು ಶ್ರೀಮತಿ ಶೈಲಜಾ ಅವರು ಭಾಗವಹಿಸಿ ತಮ್ಮ ಸಂದೇಶವನ್ನು ನೀಡಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಬಳ್ಳಾರಿ ಜಿಲ್ಲೆ ಶ್ರೀರಾಮ ರಂಗಾಪುರಂ ಗ್ರಾಮದಲ್ಲಿ ಶ್ರೀರಾಮ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ಗಳಾದ ಮುರಳಿ ಮತ್ತು ಮಹೇಶ್ ಅವರ ಕುಟುಂಬದವರು, ಗ್ರಾಮಸ್ಥರು ಮತ್ತು ಪಿರಮಿಡ್ ಮಾಸ್ಟರ್ಗಳು ಜನವರಿ 14 ಸಂಕ್ರಾಂತಿ ದಿನದಂದು
ಶ್ರೀರಾಮ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಅತ್ಯಂತ ಸಂತೋಷ ಸಂಭ್ರಮದಿಂದ ಆಚರಿಸಿದರು. ಎಲ್ಲ ಗ್ರಾಮಸ್ಥರು ಶ್ರೀರಾಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಸಾಮೂಹಿಕ ಧ್ಯಾನ ಮಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ಗಳಾದ ಸಿದ್ದೇಶ್ವರ ಮತ್ತು ವಿಶಾಲಾಕ್ಷಿಯವರು, ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ಗಳಾದ ಹನುಮಂತರಾವ್ ಮತ್ತು ನಾಯಕ್ ಅವರು ಭಾಗವಹಿಸಿ ತಮ್ಮ ಸಂದೇಶವನ್ನು ನೀಡಿದರು. ಮಹೇಶ್ ಮತ್ತು ಮುರಳಿಯವರ ಕುಟುಂಬದವರು ಶ್ರೀರಾಮ ರಂಗಾಪುರಂ ಗ್ರಾಮದಲ್ಲಿ ನಡೆಯುತ್ತಿರುವ ಧ್ಯಾನ ಪ್ರಚಾರ ಮತ್ತು ತಮ್ಮ ಧ್ಯಾನಾನುಭವಗಳನ್ನು ಹಂಚಿಕೊಂಡರು. ಜನವರಿ 22ರಂದು ಗಂಗಾವತಿಯಲ್ಲಿ ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ ಉದ್ಘಾಟನೆಯಾಗಲಿದೆ. ಜನವರಿ 22 ಬೆಳಗ್ಗೆ 10 ಗಂಟೆಗೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಯ ಶುಭ ಮುಹೂರ್ತದಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಪತ್ರಿಜಿಯವರ ದಿವ್ಯಾಶೀರ್ವಾದದೊಂದಿಗೆ ಬ್ರಹ್ಮಶ್ರೀ ಪ್ರೇಮನಾಥ್ ಅವರ ಅಮೃತ ಹಸ್ತದಿಂದ ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ ಉದ್ಘಾಟನಾ ಸಮಾರಂಭವನ್ನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಆಯೋಜಿಸಲಾಗಿದೆ. ಜನವರಿ 22ರಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂದು ಶ್ರೀಮತಿ ಲಲಿತಾ ನಾರಾಯಣ ವಗ್ಗ ಮತ್ತು ನಾರಾಯಣ ವಗ್ಗ ಕುಟುಂಬದವರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಜನವರಿ 16ರಂದು ಬೆಂಗಳೂರಿನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಧ್ಯಾನ ಸಂಕ್ರಾಂತಿಯನ್ನು ಆಚರಿಸಲಾಯಿತು. ಜಯನಗರದ 9ನೇ ಬ್ಲಾಕ್ನಲ್ಲಿರುವ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಜನವರಿ 16 ಬೆಳಗ್ಗೆ 10:30 ಮಧ್ಯಾಹ್ನ 2 ಗಂಟೆಯವರೆಗೆ ಸಾಮೂಹಿಕ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 100ಾರು ಧ್ಯಾನಿಗಳು ಭಾಗವಹಿಸಿದ ಈ ಕಾರ್ಯಕ್ರಮಕ್ಕೆ ಬ್ರಹ್ಮಶ್ರೀ ಪ್ರೇಮನಾಥ್ ಮತ್ತು ಹಿರಿಯ ಪಿರಮಿಡ್ ಮಾಸ್ಟರ್ ಆದ ನಾಗೇಶ್ವರ ರಾವ್ ಅವರು ಭಾಗವಹಿಸಿ ಸಾಮೂಹಿಕ ಧ್ಯಾನ ಮಾಡಿಸಿ ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರೇ ಧ್ಯಾನ ಎಂದು ಧ್ಯಾನ ಮತ್ತು ಮೌನದ ಮಹತ್ವವನ್ನು ವಿವರಿಸಿದರು. ಪ್ರತಿ ವಾರ ಅನ್ನದಾನ ಮತ್ತು ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ಕಾರಣರಾದ ಮಾಸ್ಟರ್ಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದ ನಂತರ ಎಲ್ಲರೂ ರುಚಿಕರವಾದ ಸಂಕ್ರಾಂತಿ ಭೋಜನವನ್ನು ಸವಿದರು. ಬೆಂಗಳೂರಿನ ಉಳ್ಳಾಳ ಗ್ರಾಮದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಜನವರಿ 14ರಂದು ಉಳ್ಳಾಳದ ಜ್ಞಾನ ಜ್ಯೋತಿ ನಗರದಲ್ಲಿ ಮಾಸ್ಟರ್ ಲಾವಣ್ಯ ಅವರು ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಸುಧಾಕರ್ ಪೋರಣ ಮತ್ತು ವಿಜಯಕಾಂತ್ ಅವರು ಧ್ಯಾನಿಗಳಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದ ಮಹತ್ವ ಮತ್ತು ಧ್ಯಾನದ ಲಾಭಗಳನ್ನು ವಿವರಿಸಿದರು. ಜನವರಿ 21ರಂದು ಬೈಲಹೊಂಗಲದಲ್ಲಿ ಶ್ರೀ ಸರ್ವಜ್ಞೇಶ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿದೆ. ವಾರ್ಷಿಕೋತ್ಸವ ಸಂದರ್ಭ ಅಂಗವಾಗಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಬೈಲಹೊಂಗಲ ಮತ್ತು ಧ್ಯಾನ ಬಂಧುಗಳ ಸಹಕಾರದಿಂದ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಧಿ ಸ್ಥಳದಿಂದ ಸಸ್ಯಾಹಾರ ಜಾಥಾ ಪ್ರಾರಂಭವಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಸೋಮವಾರ ಪೇಟೆ ಮಾರ್ಗವಾಗಿ ಮುರುಗೋಡು ರಸ್ತೆಯ ಮೂಲಕ ಸಾಗಿ ಶ್ರೀ ಬಸವನಗರ 4ನೇ ಕ್ರಾಸ್ನಲ್ಲಿರುವ ಧ್ಯಾನ ಕೇಂದ್ರದವರೆಗೆ ನಡೆಯಲಿದೆ. ಪರಮಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಈ ಜಾಥವನ್ನು ಉದ್ಘಾಟಿಸಲಿದ್ದಾರೆ. ಜೀವಂದರ ಕೇತಪ್ಪನವರ ಅಧ್ಯಕ್ಷತೆಯಲ್ಲಿ ಶ್ರೀ ಸರ್ವಜ್ಞೇಶ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸುತ್ತಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ ಕರ್ನಾಟಕ ಸಂಸ್ಥಾಪಕರಾದ ಶ್ರೀಮತಿ ಸುಮಂಗಳ ಸಾಲಿಮಠ ಅವರು, ಪಿರಮಿಡ್ ಮಾಸ್ಟರಾದ ಶ್ರೀ ಮಲ್ಲಿಕಾರ್ಜುನ ಹವಲ್ದಾರ್ ಹಾಗೂ ಕರ್ನಾಟಕ ಲೋಕಾಯುಕ್ತ ಬೆಳಗಾವಿಯ ಶ್ರೀ ಹನುಮಂತರಾವ್ ಅವರು ಭಾಗವಹಿಸಲಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ನನ್ನ ಆತ್ಮ ಪ್ರಣಾಮಗಳು. ಡಿಯರ್ ಮಾಸ್ಟರ್ಸ್, ತಮಗೆಲ್ಲ ಗೊತ್ತಿರುವಂಗೆ ಶ್ರೀ ಸರ್ವಜ್ಞೇಶ ಪಿರಮಿಡ್ ಧ್ಯಾನ ಕೇಂದ್ರ ಬೈಲಹೊಂಗಲದ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಈ ಬೈಲಹೊಂಗಲ ನಗರದಲ್ಲಿ ಮಾಡ್ತಾ ಇದ್ದೀವಿ. ನಾಳೆ ದಿನಾಂಕ 21/1/2024 ಬೆಳಗ್ಗೆ 9 ಗಂಟೆಗೆ ಕಿತ್ತೂರು ಚೆನ್ನಮ್ಮ ಸಮಾಧಿಯಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನ ಮೂಲಕ ಪಿರಮಿಡ್ ಧ್ಯಾನ ಕೇಂದ್ರದವರಿಗೆ ಸಸ್ಯಾಹಾರ ಜನಜಾಗೃತಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ.
ಅದಾದ ನಂತರ ಬ್ಯಾಡ್ಮಿಂಟನ್ ಹಾಲ್ ಹೊಸ ರಸ್ತೆ ಬಯಲುಂಗದಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಪ್ರತಿಯೊಬ್ಬರು ಪಿರಮಿಡ್ ಮಾಸ್ಟರ್ಸು ಇದು ಗುರುವಿನ ಒಂದು ಸೇವಾ ಕಾರ್ಯಕ್ರಮ ಅಂತ ತಿಳಿದು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಮಾಸ್ಟರ್ಸ್. ಜನವರಿ 25ರಂದು ಗೋಕಾಕ್ ಜಿಲ್ಲೆ ಕಲ್ಲೋಳಿ ಗ್ರಾಮದ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಧ್ಯಾನ ನಡೆಯಲಿದೆ. ಮಲ್ಲಯ್ಯ ಪಿರಮಿಡ್ ಸಂಸ್ಥಾಪಕರಾದ ಮಲ್ಲಪ್ಪ ಕಂಕಣವಾಡಿಯವರು ಪ್ರತಿದಿನ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಹಲವಾರು ಪಿರಮಿಡ್ ಮಾಸ್ಟರ್ಗಳು ಇದರಲ್ಲಿ ಭಾಗವಹಿಸಿ ತಮ್ಮ ಜ್ಞಾನ ದಾನ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಜನವರಿ 25 ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಜನವರಿ 25 ಸಂಜೆ 6 ಗಂಟೆಯಿಂದ ರಾತ್ರಿ 9ರವರೆಗೆ ಧ್ಯಾನ, ನಂತರ ಅನ್ನಪ್ರಸಾದ ಮತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6ರವರೆಗೆ ಅಖಂಡ ಸಾಮೂಹಿಕ ಧ್ಯಾನವನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹುಣ್ಣಿಮೆ ಧ್ಯಾನದ ಲಾಭಗಳನ್ನು ಪಡೆದುಕೊಳ್ಳಲು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ತುಮಕೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಭೈರವಿ ಪಿರಮಿಡ್ ನಿರ್ಮಾಣವಾಗುತ್ತಿದೆ. ಪಿರಮಿಡ್ ಮಾಸ್ಟರಾದ ಶ್ರೀಮತಿ ಭಾರತಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಧ್ಯಾನ ಬಂಧುಗಳ ಸಹಕಾರದಿಂದ ತುಮಕೂರಿನಲ್ಲಿ 79x79 ಅಡಿಯ ಭೈರವಿ ಪಿರಮಿಡ್ ನಿರ್ಮಾಣವಾಗುತ್ತಿದೆ. ತುಮಕೂರಿನ ಪಿರಮಿಡ್ ಮಾಸ್ಟರ್ಗಳು ರಾಮನಗರ ಪಿರಮಿಡ್ ಸಂಸ್ಥಾಪಕರಾದ ಕೃಷ್ಣಪ್ಪನವರು, ಬಳ್ಳಾರಿ ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಗೀತಾ ಯಾದವ್, ವೆಂಕಟರಮಣಪ್ಪ, ಶಿವಪ್ಪ ಮತ್ತಿತರ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಭೈರವಿ ಪಿರಮಿಡ್ ಧ್ಯಾನ ಕೇಂದ್ರದ ಆರ್ಸಿಸಿ ಕೆಲಸ ಪ್ರಾರಂಭವಾಗಿದ್ದು ಎಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ. ಭದ್ರಾವತಿಯ ಅನನ್ಯ ಶಾಲಾ ಮಕ್ಕಳಿಗೆ ಉಚಿತ ಧ್ಯಾನ ಶಿಕ್ಷಣ ತರಗತಿಯನ್ನು ನೀಡಲಾಯಿತು. ಭದ್ರಾವತಿಯ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶೋಭಾ ಅವರ ನೇತೃತ್ವದಲ್ಲಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ 5ರಿಂದ 10ನೇ ತರಗತಿಯ ಅನನ್ಯ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ನೀಡಲಾಯಿತು. ಶಾಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಏಕಾಗ್ರತೆ, ಜ್ಞಾಪಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೇಗೆ ಪಡೆಯಬಹುದೆಂದು ಧ್ಯಾನದ ಲಾಭಗಳನ್ನು ವಿವರಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.